ಎಲೆಯ ಕಷಾಯ ಬೇಕಾಗುವ ಸಾಮಗ್ರಿಗಳು: ಎಳೆಯದಾದ ಸೀಬೆ ಎಲೆಗಳು, ಸಕ್ಕರೆ, ನಿಂಬೆಹಣ್ಣು, ಉಪ್ಪು, ನೀರು. ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಒಂದು ಲೋಟದಷ್ಟು ನೀರು ತೆಗೆದುಕೊಳ್ಳೋಣ. ನಾವು ಗ್ರೀನ್ ಟೀ ಅಂತ ಹೇಳ್ತೇವಲ್ಲ, ಗ್ರೀನ್ ಟೀ ಹೆಚ್ಚಾಗಿ ನಾವು ಕೆಲವರೆಲ್ಲ ಏನು ತಿಳ್ಕೊಂಡಿದ್ದಾರೆ ಅಂತ ಹೇಳಿದರೆ, ನಾವು ಮಾಮೂಲಾಗಿ ಕುಡಿಯುವ ಈ ಟೀಯನ್ನೇ ಅದಕ್ಕೆ ಸಕ್ಕರೆ ಹಾಕದೆ ಒಂದು ಬ್ಲ್ಯಾಕ್ ಟೀ ಥರ, ಅಥವಾ ಅದರಲ್ಲೇ ಈ ಅಂಗಡಿಯಲ್ಲಿ ಒಂದು ಸ್ಯಾಷೆಯಲ್ಲಿ ಸಿಗ್ತದೆ ಪೊಟ್ಟಣದಲ್ಲಿ ಈ ಗ್ರೀನ್ ಟೀ ಅಂತ ಹೇಳಿ, ಅದನ್ನೇ ಗ್ರೀನ್ ಟೀ ಅಂತ ಹೇಳಿ ಭಾಳ ಒಂದು ಉತ್ಸುಕತೆಯಿಂದ ಕುಡಿತಾ ಇರ್ತಾರೆ. ಗ್ರೀನ್ ಟೀ ಅದೇ ಆಗಬೇಕಂತಿಲ್ಲ. ನಾವು ಯಾವ ರೀತಿಯ ಎಲೆಗಳನ್ನು, ಅದು ಸಾಧಾರಣ ಈ ಹಸು ತಿನ್ನುವಂಥ ಎಲೆಗಳಿಗಿರುತ್ತದೆ, ಅದನ್ನೆಲ್ಲ ಕುದಿಸಿ ಅದರಲ್ಲಿರುವ ಹರಿತ ಅಂಶ, ಈ ಕ್ಲೋರೋಫಿಲ್ ಅಂಶ ನಮ್ಮ ದೇಹಕ್ಕೆ ಸೇರಿದರೆ ಅದೊಂದು ಗ್ರೀನ್ ಟೀ ಆಗ್ತದೆ. ಹಾಗಿದ್ರೆ ಇವತ್ತು ನಾನು ಮಾಡುವ ಈ ಗ್ರೀನ್ ಟೀಗೆ ಉಪಯೋಗಿಸ್ತಾ ಇದ್ದೇನೆ ಈ ಎಳೆಯ ಸೀಬೆ ಹಣ್ಣಿನ, ಸೀಬೆ ಗಿಡದ ಎಲೆಗಳನ್ನು. ಒಂದು ಲೋಟಕ್ಕೆ, ಇದು ತುಂಬ ಎಳೆದಾಗಿದೆ, ಎಲ್ಲ ಎಳೆದೇ ಇದೆ. ಈ ಒಂದು ಮಳೆಗಾಲದಲ್ಲಿ ಬೆಳೆದಕ್ಕೆ ಸ್ವಲ್ಪ ದೊಡ್ಡದು ಅನಿಸ್ತದೆ, ಬೇಕಾದ್ರೆ ಅದನ್ನು ಹಾಗೆ ನಾನು ಸೀಳು ಕತ್ತರಿಸಿನೂ ಹಾಕ್ಬೋದು. ಸುಮಾರು 4-5 ಎಲೆಗಳು ಸಾಕು. ಇದನ್ನು ಸುಮಾರು 5 ನಿಮಿಷ ಕುದಿಸಬೇಕಾಗ್ತದೆ. ಜಾಸ್ತಿ ಕುದ್ದಷ್ಟು ಒಗರು ಅಂಶ ಜಾಸ್ತಿ ಇರ್ತದೆ, ಕೆಲವೊಮ್ಮೆ ಸೇರದೇ ಇರ್ಬೋದು. ಏನು ಉಪಯೋಗ ಆಗ್ಬೋದು? ಹಲ್ಲು ನೋವಿದ್ದಾಗ ಇದನ್ನು ಒಗರು ಇದ್ದದ್ದು ಅಂದರೆ ಜಾಸ್ತಿ ಕಹಿ ಇರುವ ರೀತಿಯಲ್ಲಿ ನಾವು ಕುದಿಸಿ ಕುಡಿಯೋದು ಒಳ್ಳೆಯದು. ಬಾಯಿ ಮುಕ್ಕುಳಿಸೋದು ಅಂದರೆ ಹಲ್ಲಿನ ದುರ್ಗಂಧ, ಬಾಯಿಯ ದುರ್ಗಂಧ ಇದ್ದಾಗ ಈ ನೀರಿಂದ ಬಾಯಿ ಮುಕ್ಕುಳಿಸೋದು ಬಹಳ ಒಳ್ಳೆಯದು. ಹಾಗೆ ಈ ನೀರನ್ನು ಸಹ ಕುಡಿಬೋದು. ಇನ್ನೊಂದು ಏನು ಅಂತ ಹೇಳಿದರೆ, ಇಂಡೈಜೆಷನ್ ಆದಾಗ ಅಂದರೆ ನಮಗೆ ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಈ ಒಂದು ಕಷಾಯ ಅಥವಾ ಟೀಯನ್ನು ನಾವು ಸೇವಿಸ್ಬೋದು. ಅಥವಾ ಈ ಡಯಾಬಿಟಿಕ್ನವ್ರು ಸಹ ಇದನ್ನು ಸಕ್ಕರೆ ಉಪ್ಪು ಏನು ಹಾಕದೆ ಸೇವಿಸೋ ಸಹ ಭಾಳ ಒಳ್ಳೆಯದು. ನಿಧಾನವಾಗಿ ಸೇವನೆ ಮಾಡಬೇಕಾಗ್ತದೆ. ಅಂದರೆ ನೋಡಿ, ಈಗ ಇದು ಬಣ್ಣ ಬದಲಾವಣೆ ಆಗ್ತದೆ, ಅಂದರೆ ಇದರಲ್ಲಿರುವ ಹಸಿರು ಅಂಶ ಕ್ಲೋರೋಫಿಲ್ ಈ ನೀರಿಗೆ ಈಗ ಸೇರ್ತಾ ಇದೆ. ಇದು ಸುಮಾರು ಒಂದು 5 ನಿಮಿಷ ಕುದಿಲಿ. ಕುದ್ದ ನಂತರ ರುಚಿಗೆ ಅಷ್ಟೇ ನಾವು ನಿಂಬೆಹಣ್ಣು, ಸಕ್ಕರೆ, ಬೇಕಾದ ಸ್ವಲ್ಪ ಉಪ್ಪು ಹಾಕಿ ಒಂದು ಉತ್ತಮವಾದೊಂದು ಟೀ ಮಾಡ್ಬೋದು. ಆದರೆ ಮುಖ್ಯವಾಗಿ ನಮಗೆ ಇದರ ಬೇಕಿದ್ದು ಇದರ ಒಂದು ಡಿಕಾಕ್ಷನ್ ಅಷ್ಟೇ. ಈ ಸಕ್ಕರೆ ಅದೆಲ್ಲ ಭಾಳ ನಮ್ಮ ರುಚಿಗೆ ಅಷ್ಟೇ, ಇಲ್ಲದ್ರೆ ಅಗತ್ಯ ಇಲ್ಲ. ಅದು ಈ ಅಭ್ಯಾಸ ಮಾಡಬೇಕಾದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಮಗೆ ಯಾಕೋ ರುಚಿ ಇಷ್ಟ ಆಗಿಲ್ಲ ಅಂಥೇಳಿ ಅಭ್ಯಾಸವನ್ನೇ ಬಿಟ್ಬಿಡ್ತೇವೆ. ಹಾಗಾಗಿ ನಿಧಾನವಾಗಿ ಸ್ವಲ್ಪ ನಮಗೆ ಏನು ರುಚಿತಾಗುತ್ತೆ ಹಾಗೆ ಮಾಡಿ, ಆಮೇಲೆ ನಮಗೆ ಏನು ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತಗೊಳ್ಳೋದು ಭಾಳ ಒಳ್ಳೆಯದು. ಈಗ ಇದು ಕುದ್ದಾಗಿದೆ, ಆಗಲೇ ಬಣ್ಣ ಬದಲಾವಣೆ ಆಗಿದೆ. ಹಾಗಂತ ಹೇಳಿದರೆ ಈ ಎಲೆಯಲ್ಲಿರುವ ಹಸಿರು ಅಂಶ ಎಲ್ಲ ನೀರಿಗೆ ಸೇರಿದೆ, ಪೂರ್ತಿ ಇನ್ನು ಕುದ್ದಾಗಲಿಲ್ಲ, ಆಗಲೇ ಇದರ ಬಣ್ಣ ಬದಲಾವಣೆ ಆಗಿದೆ. ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ವರ್ಗಾವಣೆ ಮಾಡಿ ಆಮೇಲೆ ಗ್ಲಾಸಿಗೆ ಹಾಕ್ತೇನೆ. ಗ್ಯಾಸನ್ನು ಆಫ್ ಮಾಡೋಣ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ತೀನಿ ನಾನು, ಸ್ವಲ್ಪ ಸಕ್ಕರೆ ಮತ್ತು ಉಪ್ಪು. ಈ ರೀತಿಯ ಒಂದು ಹೊಸ ವಿಧಾನ, ಹೊಸ ರುಚಿಯನ್ನು ಪ್ರಯತ್ನ ಮಾಡಿದಾಗ ನಮಗೆ ರುಚಿನೂ ಬೇಕಲ್ಲ, ಅದಕ್ಕಾಗಿ ಈ ಸಕ್ಕರೆ, ಉಪ್ಪು, ನಿಂಬೆಹಣ್ಣನ್ನು ಸೇರಿಸ್ತೀವಿ. ನಮಗೆ ಶೀತ ಆದಾಗ, ಕೆಮ್ಮು ಇದ್ದರೆ, ಗಂಟಲು ಏನಾದರೂ ಕೆರೆತ ಅಂತಿದ್ದಾಗ ನಾವು ಬಿಸಿ ನೀರಿಗೆ ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಸೇವಿಸ್ತೇವಲ್ಲ, ಅದೇ ರೀತಿ ಆದರೆ ನೀರಿಗೆ ನಾವು ಈ ಸೀಬೆ ಎಲೆಯ ಎಲ್ಲ ಅಂಶಗಳನ್ನು ಸೇರಿಸ್ತಾ ಇದ್ದೇವೆ. ಹಾಗಾಗಿ ಬಹಳಷ್ಟು ಉಪಯೋಗ ಇದೆ. ಮತ್ತೊಂದು ಇದರ ಉಪಯೋಗ ಅಂತ ಹೇಳಿದರೆ, ಈ ಬೇದಿ ಡಯೋರಿಯಾ ಏನಾದ್ರು ಇದ್ದರೆ ಆಗ ಇದರ ಈ ರೀತಿ ಮಾಡಿ ಕುಡಿಬೋದು. ಅಂದರೆ ಬೇದಿ ಸ್ವಲ್ಪ ತಹಬಂದಿಗೆ ಬರಲಿಕ್ಕೆ ನಿಲ್ಲಕ್ಕೆ ಇದು ಒಳ್ಳೆಯದು. ಹಾಗೆ ಆಗಲೇ ಹೇಳಿದ್ನಲ್ಲ, ಬಾಯಿಗೆ ಬಾಯಿಯ ಹುಣ್ಣು ಏನಾದ್ರು ಇದ್ದರೆ ಅಥವಾ ಬಾಯಿಯ ದುರ್ವಾಸನೆ ಇದ್ದಾಗ ಹಲ್ಲು ಅದನ್ನು ಸ್ವಲ್ಪ ಸ್ವಚ್ಛಗೊಳ್ಳಲಿಕ್ಕೆ ಇದರಿಂದ ಬಾಯಿ ಮುಕ್ಕಳಿಸೋದು, ಆಮೇಲೆ ಇದರ ನೀರನ್ನು ಸೇವನೆ ಮಾಡೋದು ಭಾಳ ಒಳ್ಳೆಯದು. ನಾವು ನಿಂಬೆಹಣ್ಣು ಹಾಕಿದ್ರಿಂದ
ಅದು ಹಸಿರು ಬಣ್ಣ ಸ್ವಲ್ಪ ಲೈಟ್ ಆಗಿಬಿಟ್ಟಿದೆ. ಯಾವಾಗಲೂ ಹುಳಿ ಸೇರಿದ ಕೂಡಲೇ ಟ್ರಾನ್ಸ್ಪರೆಂಟ್ ಆಗ್ತದೆ ಜ್ಯೂಸ್, ಇಲ್ಲದ್ರೆ ಲೈಟಾಗಿ ಒಂದು ಇದು ಹಸಿರು ಬಣ್ಣನೇ ಇರ್ತದೆ. ಈಗ ಕೆಲವು ಕಡೆ ಇದನ್ನೆಲ್ಲ ಸನ್ ಡ್ರೈ ಅಂದರೆ ಸೂರ್ಯ ಒಂದು ಬಿಸಿಲಲ್ಲಿ ಇದನ್ನು ಒಣಗಿಸಿ, ಅಂದರೆ ಹಸಿರು ಇರುವ ರೀತಿಯಲ್ಲಿ ಒಣಗಿಸಿ ಅದನ್ನು ಸಣ್ಣದಾಗಿ ಅದನ್ನು ಪುಡಿ ಮಾಡಿ ಆ ರೀತಿ ಒಂದು ಟೀ ಥರ ಕುದಿಸಿ ಇದನ್ನು ಉಪಯೋಗಿಸ್ತಾರೆ. ಆ ರೀತಿಯೂ ಸಹ ಬೇಕಾದರೆ ಉಪಯೋಗಿಸ್ಬೋದು. ಹಾಗಿದ್ರೆ ನೋಡಿದ್ರಲ್ಲ ವೀಕ್ಷಕರೇ, ಈ ಸೀಬೆ ಎಲೆಯಿಂದ ಒಂದು ಆರೋಗ್ಯಪೂರ್ಣವಾದ ಒಂದು ಟೀ ಮಾಡೋದು ನೀವು ಕಷಾಯ ಅಂತ ಬೇಕಾದ್ರೆ ಕರೀರಿ, ಟೀ ಅಂತ ಬೇಕಾದ್ರೆ ಹೇಳ್ಬೋದು. ಕನ್ನಡ ಅಥವಾ ಇಂಗ್ಲೀಷ್ ಭಾಷೆ ಅಷ್ಟೇ ವ್ಯತ್ಯಾಸ. ಆದರೆ ಆರೋಗ್ಯ ಖಂಡಿತ ಯಾವ ಭಾಷೆಯಲ್ಲಿ ಆದರೂ ಸಹ ಅದೇ ಆರೋಗ್ಯದ ಭಾಗ್ಯ ನಮಗೆ ದೊರೆಯುತ್ತದೆ ಇದರ ಸೇವನೆಯಿಂದ. ಹಾಗಿದ್ರೆ ನೀವು ಸಹ ಈ ಥರ ಒಂದು ಪ್ರಯೋಗವನ್ನು ನಿಮ್ಮ ಮನೆಯಲ್ಲಿ ಮಾಡಿ ಯಾಕೆ ನೋಡಬಾರ್ದು, ಅದರ ಉಪಯೋಗವನ್ನು ಖಂಡಿತವಾಗಿ ಪಡ್ಕೊಳ್ಬೋದು. ಮಾಡುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರನ್ನು ಪಾತ್ರೆಯಲ್ಲಿ ಹಾಕಿಕೊಂಡು ಕುದಿಯಲು ಇಡಬೇಕು. ನಂತರ ಅದಕ್ಕೆ 4-5 ಎಳೆಯದಾದ ಸೀಬೆ ಎಲೆಗಳನ್ನು ಹಾಕಿ ಸುಮಾರು 5-10 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ನಂತರ ಅದನ್ನು ಒಂದು ಗ್ಲಾಸ್ಗೆ ಸೋಸಿಕೊಳ್ಳಿ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಬೆರೆಸಿ. ಒಂದು ನಿಂಬೆಹಣ್ಣಿನ ರಸ ಹಾಕಿದರೆ ರುಚಿಯಾದ ಹಾಗೂ ಆರೋಗ್ಯಕರ ಸೀಬೆ ಎಲೆಯ ಕಷಾಯ ರೆಡಿ.